ಭಾರತೀ ಸಭೆಯ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂಕಟ ಬಂದಾಗ ವೆಂಕಟರಮಣ ಎಂದು ನಾವು ಕಷ್ಟ ಬಂದಾಗ ದೇವರನ್ನು ಪ್ರಾರ್ಥಿಸುತ್ತೇವೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ರೋಗವನ್ನು ಪರಿಹರಿಸಿ ಆಯುಷ್ಯವನ್ನು ವೃದ್ಧಿಸಲಿಕ್ಕೆಂದೇ ನಿರ್ದಿಷ್ಟವಾದ ದೇವರು ಇದ್ದಾನೆಂದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಹಿಂದೆ ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಆದಾಗ ದೇವತೆಗಳ ರೋಗರುಜಿನಗಳನ್ನು ನೋವನ್ನು ಪರಿಹರಿಸಲಿಕ್ಕೆ ಮಹಾವಿಷ್ಣುವು ಶ್ರೀ ಧನ್ವಂತರಿಯಾಗಿ ಅವತರಿಸಿದನಂತೆ ಆಯುರ್ವೇದದ ಅಧಿದೇವತೆ ದೇವಾನುದೇವತೆಗಳ ವೈದ್ಯ ಸರ್ವ ರೋಗ ನಿವಾರಕ ಶ್ರೀ ಧನ್ವಂತರಿ ದೇವಸ್ಥಾನ ಕರ್ನಾಟಕದಲ್ಲಿ ಒಂದೇ ಒಂದು ಅದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಯಲಗುಪ್ಪದಲ್ಲಿದೆ ನನ್ನ ಹುಟ್ಟೂರು ಹಡಿಂಬಾಳದಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ ಅಂದರೆ ಹೊನ್ನಾವರದಿಂದ ಶ್ರೀ ಮಹಾವಿಷ್ಣು ಧನ್ವಂತರಿ ದೇವಾಲಯಕ್ಕೆ 12 ಕಿಲೋಮೀಟರ್ ದೂರ ಸ್ನೇಹಿತರೆ ನಾನೀಗ ದೇವಾಲಯದ ಸನ್ನಿಧಿಗೆ ಬಂದಿದ್ದೇನೆ ನಾವೆಲ್ಲರೂ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳೋಣ ಪುರಾಣ ಮತ್ತು ಪೂಜಾ ವಿಧಿವಿಧಾನಗಳ ಕುರಿತು ಇಲ್ಲಿಯ ಅರ್ಚಕರಾದ ಶ್ರೀ ಜಿ.ಕೆ. ಹೆಗಡೆಯವರಲ್ಲಿ ವಿಚಾರಿಸೋಣ ನನ್ನ ಸ್ನೇಹಿತರಿಗೆ ನನ್ನ ವೀಕ್ಷಕರಿಗೆ ಇದರ ಕುರಿತು ಈ ಸ್ಥಳದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಮಾಮಿ ಧನ್ವಂತರಿ ಮಹಾದೇವಂ ಸುರಾಸುರೈಲನಿತ ಪಾದಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ತಾತಾರಮೀಶಂ ಏಳೌಷಧೀನಾಂ ಇದು ಕರ್ನಾ ಧನ್ವಂತರಿ ಅಂದರೆ ಈಗಾಗಲೇ ಹೇಳಿದಾಗೆ ಆಯುರ್ವೇದ ಅಧಿದೇವತೆಯೂ ಹೌದು ಆರೋಗ್ಯದ ಅಧಿದೇವತೆಯೂ ಹೌದು ಧನ್ವಂತರಿ ಬರುವವರು ಹೆಚ್ಚಾಗಿ ಆರೋಗ್ಯವನ್ನು ಬೇಡಿ ಬರ್ತಾರೆ ಮನುಷ್ಯನಿಗೆ ಆರೋಗ್ಯ ಒಂದು ಸಂಪತ್ತಿದ್ದರೆ ಏನೂ ಸಾಧಿಸಬಹುದು ಜೀವನದಲ್ಲಿ ಆರೋಗ್ಯ ಇಲ್ಲದ ಅನಾರೋಗ್ಯ ಆದರೆ ತುಂಬ ಜೀವನದಲ್ಲಿ ಕಷ್ಟವನ್ನು ನಷ್ಟವನ್ನು ನೋವನ್ನು ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ಸ್ ಬರ್ತಾರೆ ಫಾರ್ಮಸಿ ಆಯುರ್ವೇದ ಔಷಧಿ ತಯಾರು ಮಾಡುವಂಥ ಫಾರ್ಮಸಿಗಳು ಬರ್ತಾರೆ ಹೆಚ್ಚಾಗಿ ರೋಗಿಗಳು ಬರ್ತಾರೆ ತಮಗೆ ಬಂದಂಥ ಕಷ್ಟವೆಲ್ಲ ಅವ್ರಿಗೆ ಗುಣ ಆಗಬೇಕು ನಾವು ಪ್ರತಿನಿತ್ಯ ಈ ಸಾಮಾನ್ಯ 800 ಶತಮಾನದಿಂದ ನಮ್ಮಲ್ಲಿ ಈ ಧನ್ವಂತರಿ ಇಲ್ಲಿ ಸ್ಥಾಪನೆ ಆಗಿದೆ ಅಂತ ಒಂದು ಪ್ರತೀತಿ ಇದೆ ನಮ್ಮ ಅರ್ಚಕ ಕುಟುಂಬದವರು ನಾವು 12-14 ಮನೆಯವರು ಸೇರಿ ಪೂಜಾ ಕೈಂಕರ್ಯವನ್ನು ಸಮಯಕ್ಕೆ ಸರಿಯಾಗಿ ವಿಧಿವಿಧಾನಪೂರ್ವಕವಾಗಿ ಮಾಡ್ತಾ ಬಂದಿದ್ದೇವೆ ಹಾಗೆ ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಹೋಮ ಹವನಗಳು ಜಪ ಅನುಷ್ಠಾನಗಳು ಪ್ರತಿ ದಿವಸ ಪ್ರತಿನಿತ್ಯ ಭಕ್ತಾದಿಗಳಿಂದ ಸೇವೆ ನಡೀತಾ ಇರ್ತದೆ ನಿರಂತರವಾಗಿ ಇಲ್ಲಿ ವಿಶೇಷವಾಗಿ ಧನ್ವಂತರಿ ಹೋಮ ಹಾಗೂ ಧನ್ವಂತರಿ ವ್ರತಕಥೆ ಮತ್ತಿಂಜಯ ಹೋಮ ಅಶೇಷ ಸುಬ್ರಹ್ಮಣ್ಯ ಜಪ ಅಶೇಷ ಬಲಿ ಹಾಗೂ ಧನ್ವಂತರಿ ಜಪ ಕಲ್ಪೋಕ್ತ ಪೂಜೆ ಹಾಗೆ ಇನ್ನಿತರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಕೆಲವು ಅವರ ಜಾತಕ ಸೂಚಿತವಾದಂಥ ಕಾರ್ಯವನ್ನು ಕರ್ಮವನ್ನು ಮಾಡ್ತಾ ಬಂದಿದ್ದೇವೆ ಹಾಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಂದರೆ ಅತಿ ಶೀಘ್ರವಾಗಿ ಗುಣಮುಖವಾದಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಲ್ಲಿ ಸದ್ಭಕ್ತರು ಹೇಳಿ ಕೊಂಡಾಡಿ ಬರ್ತಾ ಇರ್ತಾರೆ ಹಾಗಾಗಿ ದೇವರ ದರ್ಶನ ಮಾಡಿ ಇಲ್ಲಿಯ ಸೇವೆಯನ್ನು ಮಾಡಿ ಭಗವಂತನ ದರ್ಶನ ಮಾಡಿ ಜೀವನ ಪಾವನ ಮಾಡಿಕೊಳ್ಳುವಂತಹ ಬಹಳಷ್ಟು ಸದ್ಭಕ್ತರು ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇರ್ತಾರೆ ವಿಶೇಷವಾಗಿ ಬೆಂಗಳೂರಿನವರು ಹುಬ್ಬಳ್ಳಿ ಆ ಕಡೆಯಿಂದ ನಿತ್ಯ ಬರ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಎಲ್ಲ ಫಲಗಳು ನಮ್ಮ ದೇವರು ಅನುಗ್ರಹ ಮಾಡಿದ್ದಾನೆ ಹಾಗಾಗಿ ನಿರಂತರವಾಗಿ ಬರ್ತಾ ಇರ್ತಾರೆ ವಿಶೇಷವಾಗಿ ಇಲ್ಲಿ ನಾವು ಧನ್ವಂತರಿಯ ಪ್ರತಿ ವರ್ಷ ಧನ್ವಂತರಿ ಜಯಂತಿ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಅದು ಪ್ರತಿ ವರ್ಷ ಕಾರ್ತೀಕ ಬಹುಳ ಏಕಾದಶಿ ದ್ವಾದಶಿ ತ್ರಯೋದಶಿ ಎಂದು ನಮ್ಮ ಹಿಂದೂ ತಿಂಗಳ ಪ್ರಕಾರವಾಗಿ ನಡೆಯುತ್ತಾ ಬಂದಿದೆ ನವೆಂಬರ್ ಡಿಸೆಂಬರ್ ರಾಷ್ಟ್ರೀಯ ಆಯುರ್ವೇದ ದಿನ ಧನ್ವಂತರಿ ಜಯಂತಿ ಅಂತ ಹಾಗಾಗಿ ಆ ದಿವಸ ನಮ್ಮಲ್ಲಿ ಧನ್ವಂತರಿ ಯಾಗವನ್ನ ಹವನವನ್ನ
ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಎಲ್ಲವನ್ನು ಕಾರ್ಯಕ್ರಮ ಆಯೋಜಿಸುತ್ತೇವೆ ಭಾರತದಲ್ಲಿ ಧನ್ವಂತರಿ ದೇವಾಲಯಗಳು ಕೆಲವೇ ಕೆಲವು ಅದರಲ್ಲೂ ಕರ್ನಾಟಕದಲ್ಲಿ ಇದೆ ಇದೆ ಒಂದು ಅಂತ ಕರ್ನಾಟಕದಲ್ಲಿ ಇದೊಂದು ಈ ಸ್ಟ್ರಕ್ಚರ್ ಇರುವಂತಹ ವಿಗ್ರಹ ಎಲ್ಲೂ ಇಲ್ಲ ಇದೆ ಅಂತ ಹೇಳಿ ಧನ್ವಂತರಿ ಇರಬಹುದು ಆದ್ರೆ ಬಲಗೈಲಿ ಅಮೃತ ಕಲಶ ಇಟ್ಕೊಂಡಿದೆ ಬಲಗೈ ಅಮೃತ ಕಲಶ ಹಿಡಿದು ಸಮುದ್ರ ಮಥನದ ಸಮಯದಲ್ಲಿ ಒರಿಜಿನಲ್ ಧನ್ವಂತರಿ ಅಂದ್ರೆ ನಮ್ಮ ಶ್ರೀಮದ್ ಭಾಗವತದಲ್ಲಿ ಪುರಾಣದಲ್ಲಿ ಉಲ್ಲೇಖ ಇದೆ ನಮ್ಮಲ್ಲಿ ಶ್ರೀಸ್ವಾಮಿ ಬಂದಾಗೂ ಇನ್ನೊಂದು 175 ವರ್ಷ ಸಾಮಾನ್ಯ ಅಂದಾಜು ಆಗ 50-60 ವರ್ಷ ಹಿಂದೆ ಅವರು ಶ್ರೀಸ್ವಾಮಿಯವರು ಬಂದರು ಫಸ್ಟ್ ಹೇಳದವರೇ ಅಂತ ಅವ್ರು ಮಹಾತ್ಮರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಶ್ರೀಧರ ಸ್ವಾಮಿ ಅಂದ್ರೆ ಅವರು ಹೇಳಿದ್ರು ಆಮೇಲೆ ನಮ್ಮ ರಾಮಚಂದ್ರಾಪುರದ ಪುರಮಠದ ಶ್ರೀ ರಾಘವೇಶ್ವರ ಭಾರತಿಯವರು ಸ್ವಾಮಿಗಳು ಇಲ್ಲಿ ಬಂದು ಮತ್ತೆ ಅದನ್ನ ಜನರಿಗೆ ಮನದಟ್ಟು ಮಾಡಿ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳಿ ಇಲ್ಲಿ ಜನರಿಗೆಲ್ಲ ತಿಳಿಸಿ ಆಮೇಲೆ ಅವತ್ತಿಂದ ಈಗ ಅಮ್ಮನ 27ನೇ ವರ್ಷದಿಂದ ವಿಶೇಷವಾಗಿ ಧನ್ವಂತರಿಯನ್ನ ಪೂಜೆ ಮಾಡ್ತಾರೆ ಇಲ್ಲಿ ಮತ್ತು ಮಾತೃಬ ಬಹಳ ಶ್ರದ್ಧೆಯಿಂದ ಏನು ಬರ್ತಾರೋ ಅವರಿಗೆ 100ಕ್ಕೆ 100ರಷ್ಟು ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತೇವೆ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಎಲ್ಲಾ ಗಿಡಮೂಲಿಕೆಯನ್ನ ಕೆಲವು ವನಸ್ಪತಿಗಳು ನೈಸರ್ಗಿಕವಾಗಿದೆ ಎಲ್ಲಾ ಪರಿಸರದಲ್ಲೂ ಇಲ್ಲ ಈ ಪರಿಸರದಲ್ಲಿ ತುಂಬಾ ಒಂದು ಆಯುರ್ವೇದ ಒಂದು ಗಿಡಮೂಲಿಕೆಗಳು ಸಿಗ್ತವೆ ಪರಂಪರಾಗತ ವೈದ್ಯರಿದ್ದಾರೆ ಕೆಲವಷ್ಟು ಜನ ನಾವು 3-4 ಮನೆಯವರು ಔಷಧಿ ಕೊಡ ಮಾಮೂಲಿ ಪರಪರಿಂದ ಔಷಧಿ ಕೊಡ್ತಾ ಬಂದಿದ್ದಾರೆ ಭಗವಂತನಿಂದ ಅವರಿಗೆ ಗುಣಮುಖ ಆಗಿದೆ ಕೆಲವು ಮಣಿಪಾಲು ಹುಬ್ಬಳ್ಳಿಯಲ್ಲಿ ಹೋಗಿದ್ದು ಭಗವಂತನ ಸನ್ನಿಧಾನಕ್ಕೆ ಬಂದು ಅವರಿಗೆ ಅವರ ಕಷ್ಟ ಪರಿಹಾರ ಆಗಿದೆ ಹಾಗಾಗಿ ಮತ್ತೆ ಆಯುರ್ವೇದ ಈ ಕೆರೆಯಲ್ಲಿ ವಿಶೇಷ ಶಕ್ತಿ ಇದೆ ಧನ್ವಂತರಿ ತೀರ್ಥ ಪಾದದಿಂದ ಹೋಗ್ತದೆ ಕೆರೆಗೆ ಪುಷ್ಕರಣಿ ಅದ್ರ ಸ್ನಾನ ಮಾಡಿದ್ರೆ ಕೆರೆ ಚರ್ಮ ರೋಗ ಹೋಗ್ತದೆ ಅಂತ ಹೇಳಿ ನಮ್ಮಲ್ಲಿ ಶಾಸ್ತ್ರ ಇದೆ ಶಾಸ್ತ್ರ ಹೌದು ಮತ್ತೆ ಹಿಂದಿನ ಜನರೆಲ್ಲ ಹೇಳ್ತಾ ಇತ್ತು ಹಾಗಾಗಿ ಅದ್ಭುತವಾದ ಕ್ಷೇತ್ರ ಬಹಳ ಪ್ರಶಾಂತ ಸ್ಥಳ ಹಾಗಾಗಿ ನಿಮ್ ಬನ್ನಿ ನಿಮ್ಮೆಲ್ಲ ಭಕ್ತರು ಒಂದ್ಸಲ ದರ್ಶನ ಮಾಡಿ ಜೀವನವನ್ನ ಪಾರು ಮಾಡಿಕೊಳ್ಳಿ ನಿಮ್ಗೆ ಎಲ್ಲಾ ಸದ್ಭಕ್ತರಿಗೆ ಹಾಗೂ ನಿಮ್ಮ ಮೇಡಮ್ ಹೆಸರು ಭಾರತೀಯ ಮೇಡಮ್ ಚಾನಲ್ ಅವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಇಲ್ಲಿನ ಪ್ರಧಾನ ಅರ್ಚಕರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರಾದ ಜಿ ಕೆ ಹೆಗಡೆಯವರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ ಯಾವುದೇ ವೈದ್ಯರು ಸಹ ರೋಗಿ ಗುಣಮುಖನಾಗುವುದಕ್ಕೆ ಖಚಿತತೆ ನೀಡುವುದಿಲ್ಲ 99% ಅವನದೇ 1% ಮಾತ್ರ ತಮ್ಮದು ಎನ್ನುತ್ತಾರೆ ಆ 99% ಏನಿದೆ ಶ್ರೀ ಧನ್ವಂತರಿ ದೇವರ ಸನ್ನಿಧಾನದಲ್ಲಿ ಸ್ನೇಹಿತರೆ ಇಲ್ಲಿನ ನಾಟಿ ವೈದ್ಯರಾದ ಡಾಕ್ಟರ್ ಗೋಪಾಲ್ ಹೆಗಡೆಯವರ ಮಾತನ್ನು ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ